ಇದೀಗ ಹಾಸನ ಕ್ಷೇತ್ರದಲ್ಲಿ ಫ್ಯಾಮಿಲಿ ಫೈಟ್ ಇನ್ನು ಮುಗ್ದಿಲ್ಲ ಕುಮಾರಸ್ವಾಮಿ ವರ್ಸಸ್ ರೇವಣ್ಣ ಫ್ಯಾಮಿಲಿ ಟಿಕೆಟ್ ಫೈಟ್ ಮುಂದುವರೆದಿತ್ತು ಟಿಕೆಟ್ ಗೊಂದಲದಿಂದ ಭವಾನಿ ಮೇಲೆ ಹೆಚ್ ಡಿಕೆ ಸಿಟ್ಟಾದ್ರ ಹಾಸನ ಕ್ಷೇತ್ರದಲ್ಲಿ ಪಂಚರತ್ನ ಯಾತ್ರೆಗೆ ಕೋಕ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಒದ್ಗಡೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಪಕ್ಷ ಬಲವರ್ಧನೆಗೆ ಮುಂದಾಗಿರೋ ಕುಮಾರಸ್ವಾಮಿ ಅವರು ಜೆಡಿಎಸ್ನ ಭದ್ರಕೋಟೆ ಅನಿಸ್ಕೊಂಡಂತಹ ಹಾಸನವನ್ನೇ ಬಿಟ್ಟು ಇದೀಗ ಪಂಚರಾತ್ರ ಅಂದ್ರೆ ಬೇರೆ ಎಲ್ಲ ಕಡೆ ಈ ಒಂದು ಯಾತ್ರೆಯನ್ನ ಮಾಡೋಕೆ ಮುಂದಾಗ್ತಾ ಇದ್ದಾರೆ ಸೊ ಒಂದಂತೂ ನಿಜ ಒಂದ್ ರೀತಿ ಅಡ್ಡ ಗೋಡೆ ಅಂದ್ರೆ ಬಿಸಿ ತುಪ್ಪ ಆಗ್ಬಿಟ್ಟಿದೆ ಈ ಒಂದು ವಿಚಾರ ಕುಮಾರಸ್ವಾಮಿ ಅವ್ರಿಗೆ ಇದನ್ನ ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ತಾರೆ ಕಾದ್ ನೋಡ್ಬೇಕು ಒಂದ್ ಕಡೆ ಹೋದಲ್ಲಿ ಬಂದಲ್ಲಿ ರೇವಣ್ಣವರ ಕುಟುಂಬ ಒಂದೊಂದು ರೀತಿ ಆಟಗಳನ್ನ ಆಡ್ತಾ ಇದ್ದಾರೆ ಅಂದ್ರೆ ಒಂದ್ಸಲ ಭವಾನಿ ರೇವಣ್ಣವರು ಟಿಕೆಟ್ ನನಗೆ ಅಂತ ಆಲ್ರೆಡಿ ನಿರ್ಧಾರ ಆಗಿದೆ ಅಂತ ಮಾತಾಡ್ತಾರೆ ಇನ್ನೊಂದು ಕಡೆ ರೇವಣ್ಣವರು ಅದನ್ನು ಸಮಾಧಾನ ಮಾಡೋ ವಿಧ ವಿಧಾನದಲ್ಲಿ ಕುಮಾರಸ್ವಾಮಿ ಅವರು ಹೆಂಗೆ ಹೇಳ್ತಾರೋ ಹಾಗೆ ಅಂತಾರೆ ಮತ್ತೊಂದು ಕಡೆ ಅದೇ ಕ್ಷೇತ್ರದಲ್ಲಿ ಓಡಾಟವನ್ನು ಆರಂಭ ಮಾಡ್ತಾರೆ ಇದೊಂದು ರೀತಿ ಕಗ್ಗಂಟಾಗ್ಬಿಟ್ಟಿದೆ ಸೊ ಯಾಕೆ ಹೆಚ್ ಡಿ ಕೆ ಅವರ ಈ ನಡೆಗೆ ಏನು ಕಾರಣ ಅಲ್ಲಿ ಪಂಚರತ್ನ ಯಾತ್ರೆ ಇಲ್ಲ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಹಾಸನ ಟಿಕೆಟ್ ಗೊಂದಲ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ ಟಿಕೆಟ್ ಯಾರಿಗೆ ಅನ್ನುವಂಥದ್ದು ಫೈನಲ್ ಆಗಿಲ್ಲ ಅನೌನ್ಸ್ ಆಗಿಲ್ಲ ಫ್ಯಾಮಿಲಿ ಒಳಗೆ ಏನಾಗಿದೆಯೋ ಗೊತ್ತಿಲ್ಲ ರೇವಣ್ಣ ಫ್ಯಾಮಿಲಿ ಟಿಕೆಟ್ ವಿಚಾರವಾಗಿ ದಿನೇ ದಿನೇ ಗೊಂದಲವನ್ನು ಸೃಷ್ಟಿಸ್ತಾ ಇರೋದು ರೇವಣ್ಣ ಭವಾನಿ ಅವರು ಮತ್ತು ಅವರಿಬ್ಬರ ಮಕ್ಕಳು ಹಾಗ ಹಾಗಾಗಿ ಇದೊಂದು ರೀತಿಯಾಗಿ ತಲೆನೋವಾಗಿದೆ ಕಾರ್ಯಕರ್ತನಿಗೆ ಟಿಕೆಟ್ ಅಂದ್ರೂ ಕೂಡ ರೇವಣ್ಣ ಫ್ಯಾಮಿಲಿ ಅದರ ವಿರುದ್ಧವೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಓದಲ್ಲಿ ಬಂದಲ್ಲಿ ಕುಮಾರಸ್ವಾಮಿ ಅವರು ಒಂದೆರಡು ದಿನ ಟೈಮ್ ಕೊಡಿ ಕಾರ್ಯಕರ್ತನಿಗೆ ಟಿಕೆಟ್ ಇಲ್ಲಿ ಅಂತ ಹೇಳಿದ್ರು ಕೂಡ ರೇವಣ್ಣ ಅವರು ಅದರ ವಿರುದ್ಧವಾಗಿ ಅವರ ಕುಟುಂಬದವರು ನಡೆದುಕೊಳ್ತಾ ಇದ್ದಾರೆ ಟಿಕೆಟ್ ವಿಚಾರವಾಗಿ ರೇವಣ್ಣ ಕುಟುಂಬದವರು ಹೆಚ್ ಡಿ ಕೆ ಮಾತಿಗೆ ಬೆಲೆ ಕೊಡದೆ ಅವ್ರು ಇಷ್ಟ ಬಂದಂತೆ ಆ ಹೇಳಿಕೆಗಳನ್ನ ಕೊಡ್ತಾರೆ ಮಾಧ್ಯಮ ಹೇಳಿಕೆಗಳನ್ನ ಮತ್ತೆ ತಿರುಗಾಡ್ತಾ ಇದ್ದಾರೆ ಆ ಕ್ಷೇತ್ರದಲ್ಲಿ ಹೊಳೆದರ್ಸಿ ಪುರ ಬಿಟ್ಟು ಇಲ್ಲೇ ಬಂದು ನಿಂತ್ಕೊಂತಾರೆ ಏನೋ ರೇವಣ್ಣ ಅವರು ಅನ್ನೋ ಮಾತು ಕೂಡ ಬರ್ತಾ ಇದೆ ಹಾಗಾಗಿ ಇದೊಂದು ರೀತಿ ಕಗ್ಗಂಟಾಗಿದೆ ಕುಮಾರಸ್ವಾಮಿ ಅವರಿಗೆ ಹಾಸನ ಟಿಕೆಟ್ ಗೊಂದಲದಿಂದ ಪಂಚರತ್ನ ಯಾತ್ರೆ ಅಬ್ಬರಕ್ಕೆ ಅಡ್ಡಿಯಾಗಿದೆ ಅನ್ನೋ ಕೋಪ ಕುಮಾರಸ್ವಾಮಿ ಅವರಲ್ಲಿದೆ ಹಾಗಾಗಿ ಆ ಕ್ಷೇತ್ರದಲ್ಲಿ ಕೋಕ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಹೋಗ್ತಾರ ಇಲ್ಲ ಈ ಸಲ ಆ ಕಡೆಗೆ ಮತ್ತು ಭವಾನಿ ರೇವಣ್ಣ ಹಾಗೆ ರೇವಣ್ಣ ಪುತ್ರರ ಬಹಿರಂಗ ನಡೆಯಿಂದ ಕುಮಾರಸ್ವಾಮಿ ಅವರಿಗೆ ತೀವ್ರ ಅಸಮಾಧಾನ ಆಗಿದೆ ಅವರ ನೇರ ಹೇಳಿಕೆಯಿಂದ ಮತ್ತು ಬಹಿರಂಗ ನಡೆಯಿಂದ ಕುಮಾರಸ್ವಾಮಿ ಅವರಿಗೆ ತೀವ್ರ ಅಸಮಾಧಾನ ಆಗಿದೆ ಹಾಗಾಗಿ ಆ ಕಡೆ ಹೋಗದೆ ಬಿಟ್ಟು ಬಿಟ್ಟಿದ್ದಾರೆ ಟಿಕೆಟ್ ಘೋಷಣೆ ಆಗದಿದ್ದರೂ ರೇವಣ್ಣ ಕುಟುಂಬದಿಂದ ಚುನಾವಣದ ಪ್ರಚಾರ ಮಾತ್ರ ಜೋರಾಗಿದೆ ಹಲವು ಕಡೆ ಕುಮಾರಸ್ವಾಮಿ ಅವರು ಈ ಅಭ್ಯರ್ಥಿಗೆ ಟಿಕೆಟ್ ಅಂತ ಹೇಳಿದ್ದಾರೆ ಬಟ್ ಹಾಸನದಲ್ಲಿ ಅವ್ರ ಕೈಲಿ ಆಗ್ತಾ ಇಲ್ಲ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹೇಳ್ತಾರೆ ಶ್ರೀನಿವಾಸ್ ಒಂದು ಕಡೆ ಎಲೆಕ್ಷನ್ ಟೈಮಲ್ಲಿ ಪಕ್ಷವನ್ನ ಬಲವರ್ಧನೆ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಹಗಲು ರಾತ್ರಿ ಎಂದೇ ಕಷ್ಟಪಡ್ತಾ ಇದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ ನ ಭದ್ರಾಕೋಟೆ ಅಂತ ಅನಿಸ್ಕೊಳ್ಳೋ ಹಾಸನದಲ್ಲಿ ಇನ್ನೂ ಇರೋ ಸಮಸ್ಯೆನ ಬಗೆಹರಿಸ್ಕೊಳ್ಳೋಕಾಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ ಇದಕ್ಕೆ ಯಾವಾಗ ಒಂದು ಇತಿಶ್ರೀ ಅಂತ ಹಾಡೋಕ್ ಸಾಧ್ಯ ಆಗತ್ತೆ ಕಳೆದ ಎಪ್ಪತ್ತೈದು ದಿನಗಳಿಂದ ಕುಮಾರಸ್ವಾಮಿ ಅವರು ಪಂಚರತ್ನ ಯಾತ್ರೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ ದೊಡ್ಡ ಮಟ್ಟದ ಯಶಸ್ಸನ್ನ ಅವರ ಲೆಕ್ಕದಲ್ಲಿ ಆದ್ರೆ ಹಾಸನ ವಿಚಾರ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರಿಗೆ ಮುಜುಗರವನ್ನ ತಂದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಭವಾನಿ ರೇವಣ್ಣ ಅವರು ಯಾವತ್ತು ನನಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಘೋಷಣೆ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ಗೊಂದಲಗಳು ಜೆಡಿಎಸ್ ನಲ್ಲಿ ಉಂಟಾಗಿದೆ ಹಾಗಾಗಿನೇ ಈಗ ಹಾಸನದಲ್ಲಿ ನಾಳೆಯಿಂದ ಏನು ಪಂಚರತ್ನ ಯಾತ್ರೆಯನ್ನ ಕುಮಾರಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ ಆದ್ರೆ ಹಾಸನ ವಿಧಾನಸಭಾ ಕ್ಷೇತ್ರವನ್ನ ಬಿಟ್ಟು ಉಳಿದ ಆರು ಕ್ಷೇತ್ರಗಳಲ್ಲಿ ಮಾತ್ರ ಯಾತ್ರೆಯನ್ನ ಆಯೋಜನೆ ಮಾಡಿರುವಂತದ್ದು ಯಾಕೆ ಅನ್ನುವಂಥದ್ದನ್ನ ನೋಡೋಕಾದ್ರೆ ಆ ಹಾಸನ ಕ್ಷೇತ್ರದಲ್ಲಿ ಈಗಾಗಲೇ ಕುಮಾರಸ್ವಾಮಿ ಅವರು ಕಾರ್ಯಕರ್ತರಿಗೆ ಕೊಡ್ತೀನಿ ಅನ್ನುವಂಥ ಮಾತುಗಳನ್ನು ಹೇಳಿದ್ರು ಕೂಡ ಭವಾನಿ ರೇವಣ್ಣ ಅವರು ಮತ್ತೆ ರೇವಣ್ಣ ಫ್ಯಾಮಿಲಿ ಅವರು ಈಗಾಗಲೇ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಹಾಗಂದ್ರೆ ಪರೋಕ್ಷವಾಗಿ ನಾನೇ ಅಭ್ಯರ್ಥಿ ಅನ್ನುವಂತಹ ಘೋಷಣೆಯನ್ನ ಮಾಡಿಕೊಂಡು ಅವರು ಚುನಾವಣಾ ಪ್ರಚಾರ ಮಾಡ್ತಿರೋದ್ರಿಂದ ಕುಮಾರಸ್ವಾಮಿ ಅವರಿಗೆ ಇರುಸು ಮುರುಸು ಆಗ್ತಿದೆ ಒಂದ್ ವೇಳೆ ನಾನೀಗ ಅಲ್ಲಿ ಪಂಚರತ್ನ ಯಾತ್ರೆಯನ್ನ ಮಾಡಿದ್ರೆ ಕಾರ್ಯಕರ್ತರಿಗೆ ಕಟ್ಟ ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಒಂದ್ ಕಡೆ ಮತ್ತೆ ನಾನು ಎಷ್ಟೆಲ್ಲ ಹೇಳಿದ್ರು ಕೂಡ ರೇವಣ್ಣ ಫ್ಯಾಮಿಲಿ ಅವರು ಬಹಿರಂಗವಾಗಿ ಸಭೆಗಳನ್ನ ಮಾಡ್ತಿದ್ದಾರೆ ಚುನಾವಣಾ ಪ್ರಚಾರ ಮಾಡ್ತಿದ್ದಾರೆ ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಪಕ್ಷದ ಕಾರ್ಯಕರ್ತರು ಮತ್ತೆ ಪಕ್ಷದ ಮುಖಂಡರಿಗೆ ತಪ್ಪು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಅಳಕು ಹಾಗಾಗಿನೇ ಆ ಒಂದು ಕ್ಷೇತ್ರವನ್ನ ಬಿಟ್ಟು ಉಳಿದ ಆರು ಕ್ಷೇತ್ರಗಳಲ್ಲಿ ಪಂಚರತ್ನ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ಟಿಕೆಟ್ ವಿಚಾರವಾಗಿ ಬರೋದಾದ್ರೆ ಸಹಜವಾಗಿ ಗೊಂದಲ ಇದೆ ಅವರಿಂದ ಆ ಒಂದು ಕ್ಷೇತ್ರವನ್ನ ಮಾತ್ರ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ನಾವು ಮಾಡ್ತೀವಿ ನಿಮ್ಗೆ ಗೊಂದಲ ಬೇಡ ಮಾಧ್ಯಮಗಳಿಗೆ ಗೊಂದಲ ಬೇಡ ಅಂತ ಹೇಳ್ತಿದ್ರು ಕೂಡ ಇನ್ನು ಕೂಡ ಫೈನಲ್ ಮಾಡಿಲ್ಲ ಹಾಗಾಗಿ ಹನ್ನೊಂದನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕು ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡ್ತೀನಿ ಅಲ್ಲಿ ಹಾಸನ ಕ್ಷೇತ್ರದ್ದು ಇರುತ್ತೆ ಅನ್ನುವಂತ ಮಾತುಗಳನ್ನು ಹೇಳಿರೋದ್ರಿಂದ ಬಹುಶಃ ಹನ್ನೊಂದನೇ ತಾರೀಕು ಅಥವಾ ಹದಿನಾಲ್ಕನೇ ತಾರೀಕು ಹಾಸನಕ್ಕೆ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಗೊತ್ತಾಗುತ್ತೆ ಆದ್ರೆ ಪಂಚರತ್ನ ಯಾತ್ರೆಯನ್ನ ಪರ್ಟಿಕ್ಯುಲರ್ ಆಗಿ ಹಾಸನ ಕ್ಷೇತ್ರದಿಂದ ಹೊರಗಡೆ ಇರೋದಕ್ಕೆ ರೇವಣ್ಣ ಫ್ಯಾಮಿಲಿ ಅವರ ಈ ಎಲ್ಲಾ ರಾಜಕೀಯ ನಡೆಗಳಿಂದನೇ ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ಮುಜುಗರ ಆಗಿದೆ ಸೊ ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಲ್ಲಿ ಬೇಡ ನಮ್ಮ ಮಾಡಿಕೊಂಡು ಮುಂದಕ್ಕೆ ಹಾಕೊಂಡಿದ್ದಾರೆ ಮುಂದೆ ಗೊತ್ತಿಲ್ಲ ಟಿಕೆಟ್ನ ವಿಚಾರಗಳು ಗೊಂದಲಗಳು ಸರಿ ಹೋದ ಬಳಿಕ ಅಲ್ಲಿ ಪಂಚರತ್ನ ಯಾತ್ರೆಯನ್ನು ಮಾಡಬಹುದು ಆದ್ರೆ ತತಕ್ಷಣಕ್ಕೆ ರೇವಣ್ಣ ಕುಟುಂಬದ ಒಂದಿಷ್ಟು ನಡೆಗಳು ಕುಮಾರಸ್ವಾಮಿ ಅವರಿಗೆ ಅಸಮಾಧಾನ ಮುಜುಗರ ತಂದಿರೋದ್ರಿಂದ ಸದ್ಯಕ್ಕೆ ಇಲ್ಲಿ ಬೇಡ ಅನ್ನುವಂತಹ ನಿರ್ಧಾರವನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಅಂತ ಅನ್ಸುತ್ತೆ ಹಾಸನ ಕ್ಷೇತ್ರದಲ್ಲಿ ಸಮಸ್ಯೆ ಇರೋದು ಇಡೀ ರಾಜ್ಯಕ್ಕೆ ಈಗ ಆಗಿದೆ ಬಟ್ ಇಂಥ ವಿಚಾರದಲ್ಲಿ ಯಾತ್ರೆ ವಿಚಾರದಲ್ಲಿ ಹಾಸನದ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರೆ ಹಾಸನ ಒಂದಕ್ಕೆ ಬಿಟ್ಟು ಅನ್ನೋದಾದ್ರೆ ಅದು ಬೇರೆ ರೀತಿಯ ಮೆಸೇಜ್ ಪಾಸ್ ಮಾಡಿದಂಗ ಆಗಲ್ವಾ ಕಾರ್ಯಕರ್ತರಿಗೆ ಗೊಂದಲ ಆಗಲ್ವಾ ವಿದ್ಯಾ ಹೌದು ನೀವ್ ಹೇಳ್ತಿರುವಂತದ್ದು ಕರೆಕ್ಟ್ ಯಾಕೆಂದ್ರೆ ಏಳು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳಲ್ಲಿ ಪಂಚರತ್ನ ಯಾತ್ರೆಯನ್ನ ಮಾಡಿ ಹಾಸನ ಕ್ಷೇತ್ರದಲ್ಲಿ ಮಾಡಲಿಲ್ಲ ಅಂತದೆ ಸಹಜವಾಗಿ ಅಲ್ಲಿ ಏನೋ ಒಂದು ನಡೀತಿದೆ ಅನ್ನುವಂಥದ್ದು ಕಾರ್ಯಕರ್ತರಿಗಾಗ್ಲಿ ಅಥವಾ ರಾಜ್ಯದ ಜನತೆಗಾಗಿ ಗೊತ್ತಾಗುತ್ತೆ ಅದು ಗೊತ್ತಿರುವಂತಹ ಸತ್ಯ ರೇವಣ್ಣವರ ಫ್ಯಾಮಿಲಿ ಭವಾನಿ ರೇವಣ್ಣವರು ಹಠಕ್ಕೆ ಬಿದ್ದಿರೋದ್ರಿಂದಾನೇ ಕುಮಾರಸ್ವಾಮಿ ಅವರಿಗೆ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗ್ತಿಲ್ಲ ಆದ್ರೆ ಯಾವುದೋ ಒಂದು ಕ್ಷೇತ್ರಕ್ಕೋಸ್ಕರ ಇಡೀ ಜಲ್ಲಿ ಜಿಲ್ಲೆಯನ್ನ ಬಲಿ ಕೊಡೋದು ಬೇಡ ಅನ್ನುವಂತಹ ಇಂಟೆನ್ಷನ್ ಕುಮಾರಸ್ವಾಮಿ ಅವರಲ್ಲಿ ಇರ್ಬೋದು ಹಾಗಾಗಿನೇ ಆ ಒಂದು ಯಾರು ಕ್ಷೇತ್ರಗಳಲ್ಲಿ ಪ್ರಚಾರವನ್ನ ಮಾಡ್ತಿದ್ದಾರೆ ಒಂದಂತೂ ಸತ್ಯ ಕೇವಲ ಹಾಸನ ಒಂದೇ ಕ್ಷೇತ್ರನೇ ಇಡೀ ಕುಮಾರಸ್ವಾಮಿ ಅವರ ಪಂಚರತ್ನ ಯಾತ್ರೆಯ ಅಬ್ಬರ ಏನಿತ್ತು ಒಂದಿಷ್ಟು ಅದಕ್ಕೆ ಮೈನಸ್ ಆಗಿದೆ ಅಂತ ಹೇಳಿದ್ರೆ ಯಾಕಂದ್ರೆ ಕುಟುಂಬದ ವಿಚಾರವೇ ಸಾಲು ಮಾಡ್ಕೊಳ್ಳಕ್ ಒಂದಿಷ್ಟು ವಿಚಾರಗಳು ಕಾರ್ಯಕರ್ತರಾಗಿರಬಹುದು ರಾಜ್ಯದ ಜನತೆಯ ಮನಸ್ಸಿನಲ್ಲಿ ಮನೆ ಮಾಡಿದೆ ಹಾಗಾಗಿನೇ ಒಂದಿಷ್ಟು ಅಸಮಾಧಾನ ಕುಮಾರಸ್ವಾಮಿ ಇದೆ ಆದ್ರೂ ಕೂಡ ನಾವೆಲ್ಲವನ್ನ ಸರಿ ಮಾಡ್ತೀವಿ ಮಾತುಗಳನ್ನ ರಾಜಕೀಯವಾಗಿ ಹೇಳಬೇಕು ಅವರು ಅದನ್ನು ಹೇಳ್ತಿದ್ದಾರೆ ಅಂತಿಮವಾಗಿ ಯಾವತ್ತು ಆ ಟಿಕೆಟ್ ಗೊಂದಲವನ್ನು ನಿವಾರಣೆ ಮಾಡ್ತಾರೆ ಅನ್ನುವಂತ ಕಾದ್ ನೋಡ್ಬೇಕಾಗುತ್ತೆ ಥ್ಯಾಂಕ್ ಯು ಶ್ರೀನಿವಾಸ್ ಮಾಹಿತಿಗೆ